ನೋಡಿ ಲಶಿಕಾ, ನಾನು ಎದ್ದಿದ ತಕ್ಷಣ ಒಂದು ಸೆಕೆಂಡ್ಗೆ ಎದ್ದು ಬಿಡ್ತಾಳಲ್ವ ಲಶಿ, 5:30 ಹಾಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಮಳೆ ಬರ್ತಾಯಿತ್ತು ಎಚ್ಚರಿಕೆದಾಗ. ಬಟ್ ಗೊತ್ತಿಲ್ಲ ಮಳೆ ಬಂತು ಏನೋ ರಾತ್ರಿ ಎಲ್ಲ ಅಂತ. ಬಟ್ ಎಚ್ಚರಿಕೆ ಆದಾಗ 5:30 ಮಳೆ ಬರ್ತಾ ಇತ್ತು, ಅದಕ್ಕೆ ತಣ್ಣಗೆ ವೆದರ್ ಎಲ್ಲ ಚೆನ್ನಾಗಿದೆ. ಹಾಯ್ ಮಾಡು ಲಶಿ. ಲಶಿ ಇಲ್ಲಿ ನೋಡಿಲ್ಲಿ ನೋಡಲ್ವಾ, ನೋಡಿಲ್ಲಿ ನೋಡು, ನಡಿ ಕೆಳಗೆ ಹೋಗೋಣ ಬಾ. ಬ್ರಷ್ ಮಾಡಲ್ಲ ನೀನು? ಬ್ರಷ್ ಮಾಡಲ್ಲ ಬಾ, ಬೇಗ ಬ್ರಷ್ ಮಾಡುವಂತೆ ಬಾ. ಸಕ್ಕದಾಗಿದೆ ಆಚೆ ವೆದರು, ತಣ್ಣಗೆ ಮಳೆ ಬಂದು ಬೇರೆ ನಿಂತೋಯ್ತಲ್ಲ, ಏನೋ ಕೂಲಾಗಿದೆ. ಬಾ ಹೋಗೋಣ ಬಾ, ನಡಿ ಬಾ. ಏನು ಬ್ರಷ್ ಬ್ರಷ್ಷು ಬಾಯ್. ನಾನೀಗ ಮೆಂತ್ಯ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಯಾವತ್ತೂ ನಾನು ತೋರಿಸಿದ್ದಿಲ್ಲ, ಇದಕ್ಕೆ ಸ್ವಲ್ಪ ಅವರೆಕಾಳು ಕೂಡ ಹಾಕಿ ಮಾಡ್ತೀನಿ, ಚೆನ್ನಾಗಿರುತ್ತೆ ಆ್ಯಂಡ್ ಈಸಿ ರೆಸಿಪಿ ಕೂಡ ಇದು. ಒಂದು ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಮತ್ತು ಹಸಿರು ಮೆಣಸಿನ್ಕಾಯಿ ಒಂದೆರಡು ಮೂರು, ಆಮೇಲೆ ಈರುಳ್ಳಿ, ಹಾಗೆ ಜಜ್ಕೊಂಡಿರೋವಂಥದ್ದು ಬೆಳ್ಳುಳ್ಳಿ ಶುಂಠಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು, ಶುಂಠಿ ಜೊತೆಗೆ ಹಾಕಿದೆ ಚೆನ್ನಾಗಿ ಫ್ರೈ ಆಗುತ್ತೆ, ಸ್ಮೆಲ್ಲೆಲ್ಲ ಹಸಿ ವಾಸನೆ ಎಲ್ಲ ಹೊರಟೋಗುತ್ತೆ ಅಂತ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಷ್ಟೊತ್ತಿಗೆ ನಾನು ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಜೀರಿಗೆ ಹಾಕೋದು ಮರ್ತೋಗಿದ್ದೆ, ಜೀರಿಗೆ ಈ ಟೈಪಲ್ಲಿ ಹಾಕೋತಾ ಇದ್ದೀನಿ. ಇವಾಗ ಮೆಂತ್ಯ ಸೊಪ್ಪನ್ನ ಹಾಕೋತಾ ಇದ್ದೀನಿ, ಒಂದು ಸ್ವಲ್ಪ 1/2 kg ನಿಮ್ಮ ಮನೇಲಿ ನೋಡಿಕೊಂಡು ಹಾಕೋಬೋದು, 1/2 kg ಅಷ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಅವರೆಕಾಳನ್ನ ಹಾಕೋತಾ ಇದ್ದೀನಿ. ಸೊ ಅವರೆಕಾಳು ಇಲ್ಲ ಅಂದರೆ ಬಟಾಣಿ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಎರಡೂ ಇಲ್ಲ ಅಂದರೆ ಬರೀ ಮೆಂತ್ಯ ಬಾತ್ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಮಾಡ್ಬೋದು. ಯಾವುದಾದ್ರೂ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ, ಬಟಾಣಿ ಇಲ್ಲಾಂದರೆ ಅವರೆಕಾಳು. ಇದಕ್ಕೆ ಇನ್ನು ಅಲಸಂದೆ ಕಾಳು ಕೂಡ ಹಾಕೋಬೋದು, ಸೊ ನಿಮ್ಮ ಇಷ್ಟದ ತಕ್ಕಂಗೆ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಮೆಂತ್ಯ ಸೊಪ್ಪು ಕಹಿ ಕಹಿ ಇರುತ್ತೆ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆ ಕಹಿ ಸ್ಮೆಲ್ ಎಲ್ಲ ಹೊರಟೋಗುತ್ತೆ. ಇವಾಗ ಒಂಚೂರು ನಾನು ಅರಿಶಿನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು 5 ರಿಂದ 7 ನಿಮಿಷ ಬೇಕಾಗುತ್ತೆ, ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಮೆಂತ್ಯ ಸೊಪ್ಪನ್ನ. ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಮಸಾಲೆಗಳು ಕೂಡ ಜಾಸ್ತಿ ಬೇಕಾಗಿಲ್ಲ, ಇದಕ್ಕೆ ಮೈಲ್ಡ್ ಆಗಿರುತ್ತೆ. ಇವಾಗ 2 ಲೋಟ ಅಕ್ಕಿಗೆ 4 ಗ್ಲಾಸ್ ಲೋಟ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅಷ್ಟೇ ಸಿಂಪಲ್. ಇದಕ್ಕೆ ಒಂಚೂರು ಗರಂ ಮಸಾಲೆನ ಹಾಕ್ಕೊಳ್ತಿದ್ದೀನಿ ನಾನು, ಹಾಗೆ ಅಕ್ಕಿನ ಹಾಕ್ಕೊಳ್ತೀನಿ ನಾನು, 2 ಲೋಟ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ, ಏನೂ ನೆನೆಸಿಟ್ಟಿಲ್ಲ. ಇವಾಗ ಒಂಚೂರು ನಾನು ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ, ಇಲ್ಲ ನೀವು ಧನಿಯಾ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡ್ರೆ ಟೇಸ್ಟ್ ಒಂದು ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ ಅಂತ. ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ನಾನು ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ರುಚಿಗೆ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ, ಮೆಂತ್ಯ ಸೊಪ್ಪಲ್ಲಿ ಒಂದು ಸ್ವಲ್ಪ ಉಪ್ಪಿನಾಂಶ ಇರುತ್ತೆ, ಸೊ ಹಾಗಾಗಿ ವಿಸಲ್ ಇಟ್ಟಿದ್ದೀನಿ, ಒಂದು 3 ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಕಡೆ ನಾನು ಬೆಂಡೆಕಾಯಿ ಸಾಂಬಾರು ಕೂಡ ಮಾಡ್ತಾ ಇದ್ದೀನಿ, ಇದನ್ನು ಆಲ್ರೆಡಿ ನಾನು ರೆಸಿಪಿನ ತೋರಿಸಿದ್ದೀನಿ, ಬೆಂಡೆಕಾಯಿ ಹುಳಿ ಸಾಂಬಾರು ಹೇಗೆ ಮಾಡ್ತೀನಿ ನಾನು ಅಂತ. ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನಕ್ಕೆ, ರೆಸಿಪೀಸ್ ಎಲ್ಲ ನಾನು ಆ್ಯಡ್ ಮಾಡ್ತಾನೆ ಇರ್ತೀನಿ, ಹಾಗಾಗಿ ಪ್ರತಿ ವ್ಲಾಗ್ಸ್ನ ನೋಡಿ ಮಿಸ್ ಮಾಡ್ಕೊಳ್ಬೇಡಿ. ಮಿಸ್ ಮಾಡಿಕೊಂಡ್ರೆ ನಿಮಗೆ ರೆಸಿಪೀಸು ಮತ್ತು ಏನಾದರೂ ಕಂಟೆಂಟ್ ಎಲ್ಲ ಹೊರಟೋಗ್ಬಿಡುತ್ತಲ್ಲ, ಮಿಸ್ ಆಗಿಬಿಡುತ್ತೆ. ಸೊ ಆಗಿದೆ, ತಣ್ಣಗಾದ್ಮೇಲೆ ನೋಡೋಣ ಹೇಗಿರುತ್ತೆ ಅಂತ. ಇವಾಗ ಕಾಯಿ ಚಟ್ನಿ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ಇದಕ್ಕೆ ಚೆನ್ನಾಗಿರುತ್ತೆ. ಈಗ ವಿಸಿಲ್ ಹೋಗಿದೆ ನೋಡಿ, ಈ ಥರ ಚೆನ್ನಾಗಿ ಕಲಸಿಟ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಮೆಂತ್ಯ ಸೊಪ್ಪು ಈ ಬಾತ್ಗಳು ಏನು ಬರುತ್ತೆ ಅವೆಲ್ಲ ಬಿಸಿ ಬಿಸಿಯಾಗಿ ತಿಂದ್ರೇ ಅದ್ರ ಟೇಸ್ಟ್ ನಮಗೆ ಗೊತ್ತಾಗೋದು. ಟೊಮೆಟೊ ಬಾತ್ ಆಗಿರ್ಬೋದು, ಪಲಾವ್, ವಾಂಗಿ ಬಾತ್ ಆಗಿರ್ಬೋದು. ವಾಂಗಿ ಬಾತ್ ತಣ್ಣಗಾದರೂ ಓಕೆ, ವಾಂಗಿ ಬಾತ್ ಪುಳಿಯೋಗರೆ ಇವೆಲ್ಲ ತಣ್ಣಗಾದರೂ ತಿನ್ಬೋದು. ಬಟ್ ಈ ಬಾತ್ಗಳು ಎಸ್ಪೆಷಲಿ ಮಾಡಿದಾಗ ಬಿಸಿ ತಿಂದ್ರೇ ಮಜಾ ಇರುತ್ತೆ. ಇದಕ್ಕೆ ಕಾಯಿ ಚಟ್ನಿ ಸಕ್ಕದಾಗಿರುತ್ತೆ, ಇಲ್ಲಾಂದರೆ ಹಾಗೆ ತಿನ್ನೋಕ್ಕೆ ಟೇಸ್ಟ್ ಇರಲ್ಲ.
ಚೆನ್ನಾಗಿ ಕಲಸಿಟ್ಬಿಟ್ರೆ ನೋಡಿ ಸಕ್ಕದಾಗಿ ಉದ್ದುದ್ರಾಗಿ ಒಂದು ಸ್ವಲ್ಪ ಕೂಡ ಆಗಿದೆ ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಬಾಕ್ಸಿಗೆ ನಾನು ಪ್ರಕುಲ್ಗೆ ಒಂದು ಬಾಕ್ಸಿಗೆ ನಾನು ಮಕಾನನ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಲೈಟಾಗಿ ಬೇಗನೆ ಕಪ್ಪಗಾಗ್ಬಿಡುತ್ತೆ. ಆ್ಯಂಡ್ ಒಂದು ಬಾಕ್ಸಿಗೆ ಬೀಟ್ರೂಟು ಮತ್ತು ಕ್ಯಾರೆಟ್ ಹಾಕಿದ್ದೀನಿ. ಈಗ ಇನ್ನೊಂದು ಬಾಕ್ಸಿಗೆ ಮೆಂತ್ಯ ಬಾತ್ ಹಾಕ್ತಾ ಇದ್ದೀನಿ. ಇನ್ನೊಂದು ಬಾಕ್ಸಿಗೆ ಕಾಯಿ ಚಟ್ನಿ ಹಾಕ್ತೀನಿ. ಸೊ ಲಂಚ್ ಬಾಕ್ಸ್ ರೆಸಿಪಿ ಕೂಡ ನಾನು ತೋರಿಸಿದ್ದೀನಿ. ಡೈಲಿ ತಿಂಡಿ ಅಂತೂ ಇದ್ದೇ ಇರುತ್ತೆ, ಬಟ್ ವೆರೈಟಿಯಾಗಿ ಏನಾದರೂ ಸ್ನ್ಯಾಕ್ಸ್ನ ಹಾಕ್ಕೊಡ್ತಾ ಇರ್ತೀನಿ. ನಾನು ಕೂಡ ಬಾಕ್ಸಿಗೆ ಮೆಂತ್ಯ ಬಾತು ಕಾಯಿ ಚಟ್ನಿ ಇಟ್ಕೊಂಡು ಹೋಗ್ತೀನಿ. ಹಾಗೆ ಒಂದು ಫ್ರೂಟ್ಸ್ ಇಲ್ಲಾಂದರೆ ವೆಜಿಟೇಬಲ್ಸ್ ಏನು ಸ್ನ್ಯಾಕ್ಸ್ ಹಾಕ್ಕೊಟ್ಟಿರ್ತೀನಿ ಪ್ರಕುಲ್ಗೆ ಅದನ್ನೇ ನಾನು ತೊಗೊಂಡೋಗ್ತೀನಿ. ಅದನ್ನು ನಾನು ಒಂದು ಆಲ್ಮೋಸ್ಟ್ 11:30 ಆ ಟೈಮಲ್ಲಿ ತಿಂತೀನಿ ನಾನು. ಸೊ ಇವಾಗೆಲ್ಲ ಬ್ಯಾಗ್ಗೆಲ್ಲ ನಾನು ಇಡ್ತಾ ಇದ್ದೀನಿ ಪೂರ್ತಿ. ಆ್ಯಂಡ್ ಇದಕ್ಕೆ ಮಜ್ಜಿಗೆ ಕೂಡ ಕಳಿಸ್ತಾ ಇದ್ದೀನಿ. ಸೊ ಮೆಂತ್ಯ ಬಾತ್ಗೆ ನಾನೇನು ಮೊಸರು ಬಜ್ಜಿ ಏನು ಮಾಡಲಿಲ್ವಲ್ಲ, ಹಾಗಾಗಿ ಮಜ್ಜಿಗೆನ ಪ್ರತಿದಿನ ನೀರು ಮಜ್ಜಿಗೆ ಮಾಡಿ ಕಳಿಸ್ತೀನಿ ನಾನು. ಸೊ ಬಾಟಲ್ಲು ಒಂದು ಸ್ವಲ್ಪ ಹಾಟ್ ವಾಟರ್ ಇರುತ್ತೆ, ಮೈಲ್ಡ್ ಆಗಿರುತ್ತೆ. ಅದು ಮಿಲ್ಟ್ ಅನ್ನಲ್ಲ, ಯಾವಾಗಲೂ ಹಾಗೆ ಇರುತ್ತೆ. ಇವಾಗ ಸೀಸನ್ ಬೇರೆ ಚೆನ್ನಾಗಿಲ್ಲ ಅಲ್ವಾ, ಸೊ ಮೈಲ್ಡ್ ಹಾಟ್ ವಾಟರ್ ವಾರ್ಮ್ ವಾಟರ್ ಕಳಿಸಿದ್ರೆ ತುಂಬಾ ಒಳ್ಳೆಯದು. ನಾನು ಕೂಡ ರೆಡಿ ಆಗಿಬಿಟ್ಟು ಇವತ್ತು ಫ್ರೈಡೇ ಅಲ್ಲ, ಇವತ್ತು ಹೆಡ್ ಬಾತ್ ತೊಗೊಂಡೆ. ಸಂಜೆ ಟೆಂಪಲ್ಗೆ ಹೋಗಿ ನಿಂಬೆಹಣ್ಣಿನ ದೀಪ ಹಚ್ಬಿಟ್ಟು ಬರೋಣ ಅಂತ ಸೊ ಹೆಡ್ ಬಾತ್ ಮಾಡಿದೆ. ಇವತ್ತು ಸಂಜೆ ಬಂದು ಆಫೀಸಿಂದ ಬಂದ ತಕ್ಷಣ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು. ಅಮ್ಮ ಕೂಡ ಬರ್ತೀನಿ ಅಂದರು, ಸೊ ಅಮ್ಮನ ಕೂಡ ಕರ್ಕೊಂಡು ಹೋಗ್ಬೇಕು ನಾನು. ಸೊ ಈ ಡ್ರೆಸ್ ನೀವು ನೋಡಿದ್ದೀರಾ, ತಂಗಿ ಕೊಡಿಸಿದ್ದು, ಬರ್ಡೇಗೆ ಗಿಫ್ಟ್ ಮಾಡಿದ್ದು ನೋಡಿದ್ದೀರಾ. ಅದನ್ನ ಜಾಸ್ತಿ ಹೊತ್ತು ಹಾಕ್ಕೊಳ್ಳಲಿಲ್ಲ. ಸೊ ಹೇರ್ಸ್ ಡ್ರೈ ಮಾಡ್ಕೊಳ್ತಾ ಫ್ಲವರ್ಸ್ ನೋಡ್ತಾ ಇದ್ದೆ. ಮಳೆ ಬೇರೆ ಬಂದಿತ್ತಲ್ಲ, ಅದ್ರ ಮೇಲೆ ರೈನ್ ಡ್ರಾಪ್ಸ್ ಎಲ್ಲ ಆಯಿತು. ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಅದನ್ನು ನೋಡಿಕೊಂಡು ವೆದರ್ನ ನೋಡಿಕೊಂಡು ಎಂಜಾಯ್ ಮಾಡ್ತಿದ್ದೆ ಆಚೆ ಒಂದು ಸ್ವಲ್ಪ ಹೊತ್ತು. ಸೊ ತಿಂಡಿ ತಿಂದೆ ನಾನು. ಸೊ ತಿಂಡಿ ತಿಂದುಬಿಟ್ಟು ರೆಡಿ, ಸ್ವಲ್ಪ ಕ್ಲೌಡಿ ಕ್ಲೈಮೇಟ್ ಇತ್ತಲ್ಲ, ಬೇಗ ಆರಲಿಲ್ಲ ಕೂದಲು. ಸೊ ಒಂದು ಕ್ಲಿಪ್ ಹಾಕ್ಕೊಂಡು ಹೋಗೋಣ, ಅಷ್ಟೊತ್ತಿಗೆ ಆಫೀಸ್ಗೆ ಹೋದ್ಮೇಲೆ ಸ್ವಲ್ಪ ಡ್ರೈ ಆಗಿರುತ್ತೆ ಅಂತ ನಾನು ಇವಾಗ ತಿಂಡಿ ತಿನ್ಕೊಂಡು ಆಫೀಸ್ಗೆ ಹೊರಟಿದ್ದೀನಿ. ಮತ್ತೆ ಬಂದು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಾನು ಆಫೀಸಿಂದ ಬಂದೆ. ಸೊ ಮಳೆ ಅಂತ ಇವನು ಕ್ರಿಕೆಟ್ಗೆ ಹೋಗಿಲ್ಲ. ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಅಮ್ಮನೂ ಬರ್ತಿದ್ದಾರೆ. ಗಣೇಶ ಅಲ್ಲ, ಚಾಮುಂಡಿ. ಸೊ ಅಲ್ಲೋಗಿ ಅಲ್ಲೇ ಏನು ನಿಂಬೆಹಣ್ಣಿನ ದೀಪ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ, ಬೆಲ್ಲದ ದೀಪ ಇರುತ್ತೆ. ಸೊ ಯಾವುದಾದ್ರೂ ಒಂದು ತೊಗೋಬೇಕು. ನನಗೆ ಇವೆಲ್ಲ ಎಲ್ಲ ಮಾಡ್ಕೊಳ್ಳೋಕೆ ಟೈಮ್ ಇಲ್ವಲ್ಲ ಇವಾಗ, ಸದ್ಯಕ್ಕೆ ಮಳೆ ಬರೋ ಥರ ಇದೆ. ಕಾರಲ್ಲಿ ಹೋಗೋಣ ಅಂತ. ಲಶ್ಕರ್ ಔಟ್ಫಿಟ್ ಇದು, ತಲೆ ಬಾಚ್ಬೇಕು. ಇನ್ನು ಹಾಯ್ ಮಾಡು. ಸಖತ್ ಹೈಪರ್ ಆಕ್ಟಿವ್, ಸಖತ್ ಹೈಪರ್ ಆಕ್ಟಿವ್. ಒಂದ್ ಕಡೆ ಇರೋದಿಲ್ಲ ಸರಿಯಾಗಿ. ದಶಿ, ಸೊ ಇದು ಸೆರಮ್. ಎಲ್ಲ ಸ್ಟಿಕ್ಕರ್ಸ್ ಯಾವ್ದಿರಲ್ಲ ನೋಡಿ, ಸೆರಮ್ಗೆ ಎಲ್ಲ ತೆಗ್ದಿಟ್ಟಿರ್ತಾರೆ ಅವ್ರು. ಕ್ರೀಮ್ ಇಲ್ಲ, ನನ್ ಹೇರ್ ಆಯಿಲ್ ಇಲ್ಲ, ಎಷ್ಟೊಂದು ಯಾವ ಹೇರ್ ಆಯಿಲು ಯಾವ ಶ್ಯಾಂಪು ಅಂತಾನೆ ಗೊತ್ತಾಗಲ್ಲ. ಕಲರ್ ನೋಡಿ ಕಂಡಿಡಿಬೇಕು ನಾನು. ಸೊ ಇದು ಸೆರಮ್ ಆದ್ರೂ ಕ್ರೀಮ್ ಹಚ್ಕೋತೀನಿ. ಬಟ್ ಯೂಶ್ವಲಿ ನಾನೇನು ಈವ್ನಿಂಗ್ ಹಚ್ಕೊಳ್ಳಲ್ಲ, ಬಟ್ ಹೊರಗೆ ಹೋಗ್ತಾ ಇದ್ದೀನಲ್ಲ ಹಂಗಾಗಿ ಹಚ್ಕೊತಾ ಇದ್ದೀನಿ ಅಷ್ಟೇ. ಇಲ್ಲಾಂದ್ರೆ ಈವ್ನಿಂಗ್ ಮಾಯಿಶ್ಚರೈಸರ್ ಅಷ್ಟೇ ಹಚ್ಚೋದು. ತಂಗಿ ಕೊಡಿಸಿದ್ದು ಬರ್ಡೇ ನೆನ್ಪಿದ್ಯಾ? ಕಾಲಲ್ಲಿ ಹೋಗೋಣ ಬಿಡು, ಮಳೆ ಗೊತ್ತಾಗ. ಟೋಪಿ ಏನಕ್ಕೆ ತಲೆ ಬಚ್ತೀನಿ ಬೈ. ಪಾಂಡ್ಸ್ ಇದು ಲಾಸ್ಟ್, ನೆಕ್ಸ್ಟ್ ಲಾಸ್ಟ್ ಆಷಾಢ ಶುಕ್ರವಾರ ಅಷ್ಟೇ ಮುಗ್ದೋಗ್ಬಿಡುತ್ತೆ. August 4th ಮುಗ್ದೋಗುತ್ತಲ್ಲ ಅಮಾವಾಸ್ಯೆಗೆ. ಇವಾಗ ಹೊರಡೋದೆ ಏನು ಲಿಪ್ ಕೇರ್ ಬೇಡ ಅಮ್ಮ ನಿಂಗೆ, ಒಂಚೂರು ತಗೋ ಅಷ್ಟೇ. ಕೈ ನೋಡು ಇಂಕು ತೋರಿಸು, ಹಿಂಗ್ ಮಾಡ್ಕೊಂಡಿದ್ದಾಳೆ ನೋಡು. ಯಪ್ಪ ಪೆನ್ನಿಂದು ಇಂಕ್ ನೋಡು ಹೆಂಗ್ ಮಾಡ್ಕೊಂಡಿದ್ದಾಳೆ. ಇಂಕೆಲ್ಲ ಲೀಕ್ ಆಗ್ಬಿಟ್ಟಿದೆ, ಅದೇನು ಹೋಗುತ್ತಲ್ಲ ಶಿ ನೋಡು ಹೆಂಗ್ ಮಾಡ್ಕೊಂಡಿದ್ಯಾ. ಏ ಚಿ, ನಾನಿಲ್ಲ ಅಂದ್ರೆ ಏನಾದ್ರು ನಮ್ಮಅಮ್ಮ ಎಲ್ಲೋ ಇರ್ತಾರೆ. ಇವಳು ಏನೋ ಸರ್ಕಸ್ ಮಾಡಿ ಹೆಂಗ್ ಮಾಡ್ಕೊಂಡಿದ್ದಾಳೆ ನೋಡಿ, ಕಾಲಿಗೆಲ್ಲ ಆಗಿದೆ ಹಿಂದೆಗಡೆ.
ಏನು ಹುಡುಗಿ? ಸೊ ಬನ್ನಿ ಹೋಗ್ಬೋಣ. ಸೊ ನಾನು ಹೋಗ್ತಿರೋ ಟೆಂಪಲ್ ಬಂದು ಕೋತಿ ತೋಪಲ್ಲಿರೋದು, ಬಾರ್ಲೈನ್ ರೋಡಲ್ಲಿ ಬರುತ್ತೆ ಚಾಮುಂಡೇಶ್ವರಿ ಟೆಂಪಲ್ಲು. ಅದ್ರ ಮುಂದೆನೇ ಅಯ್ಯಪ್ಪ ಟೆಂಪಲ್ ಕೂಡ ಇದೆ. ಸೊ ಕೋತಿ ತೋಪ್ ಮೇಲೆ ಕೂಡ ಹೋಗ್ಬೋದು, ಇಲ್ಲಾಂದರೆ ಈ ಕಡೆ ಬಿ ಎಚ್ ರೋಡ್ ಮೇಲೆ ಕೂಡ ಹೋಗ್ಬೋದು. ಸೊ ಎರಡು ಹತ್ರನೇ, ಬಟ್ ಈ ಕಡೆ ಹೋದರೆ ಸಿಗ್ನಲ್ಸ್ ಇರಲ್ಲ ಅಂತ, ನಾನು ಒಂದೇ ಒಂದು ಸಿಗ್ನಲ್ ಇರುತ್ತೆ ಅಂತ ಹಿಂಗೆ ಹೋಗ್ಬಿಡ್ತೀನಿ. ವೆದರ್ ಮಾತ್ರ ಸೂಪರಾಗಿತ್ತು. ಏನೋ ಒಂಥರ ನನಗೆ ಈ ಥರ ವೆದರಲ್ಲಿ ಕಾರ್ ಡ್ರೈವ್ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸಖತ್ತು ಕ್ರೇಜ್ ನನಗೆ ಕಾರ್ ಡ್ರೈವ್ ಮಾಡೋದು ಅಂದರೆ, ಅದರಲ್ಲಿ ಈ ಥರ ವೆದರ್ ಇರಬೇಕು, ನನಗೆ ಬಿಸಿಲೆಲ್ಲ ಇರಬಾರ್ದು. ಈ ಥರ ವೆದರ್ ಇದ್ದರೆ ಎಷ್ಟು ದೂರ ಬೇಕಾದರೂ ಓಡಿಸ್ಬೋದು ಚೆನ್ನಾಗಿ. ಸೊ ಇನ್ನೇನು ನಿಯರ್ ಬಂದ್ವಿ, ನಾನು ಅಮಾವಾಸ್ಯೆ ಹುಣ್ಣಿಮೆಗೆ ಆವಾಗವಾಗ ಬಂದು ತಾಯಿ ತಲೆ ಕಟ್ಸ್ಕೊಂಡು ಹೋಗ್ತಾ ಇರ್ತೀನಿ ಮಕ್ಕಳಿಗೆ. ಸೊ ಇವತ್ತು ಆಷಾಢ ಮಾಸದಲ್ಲಂತೂ ಮಿಸ್ ಮಾಡೋದಿಲ್ಲ, ಯಾವುದೇ ಒಂದು ದೇವಿ ಟೆಂಪಲ್ಗೆ ಹೋಗಿ ನಿಂಬೆಹಣ್ಣಿನ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಸೊ ಹೋಗಿ ಇಲ್ಲಿ ಪಾರ್ಕ್ ಮಾಡಿ ಹೋಗಬೇಕು. ಸ್ವಲ್ಪ ತುಂಬ ಜನ ಬರ್ತಾರೆ, ತುಂಬ ಜನ. ಆಷಾಢ ಮಾಸದಲ್ಲಂತೂ ಶುಕ್ರವಾರ ಮಂಗಳವಾರ ಅಂದರೆ ಸಿಕ್ಕಾಪಟ್ಟೆ ಜನ. Oh!
ಸೊ ಇಲ್ಲೇ ಮನೆ ಹತ್ರ ಡಾಮಿನೋಸ್ ಬಂದ್ವಿ, ಪಿಜ್ಜಾ ಕೊಡ್ಸೋಣ ಅಂತ. ಇವು ಜಾಸ್ತಿ ದಿನ ಆಯಿತು ಪಿಜ್ಜಾ ಇವರು ಕೊಡಿಸಿಲ್ಲ, ನಾನು ಲಾಸ್ಟ್ ಟೈಮ್ ಬೆಂಗ್ಳೂರಿಗೆ ಹೋದಾಗಲೂ ಕೊಡಿಸ್ಲಿಲ್ಲ ಪಿಜ್ಜಾ ಬೇಡ ಅಂತ. ಕೆ ಎಫ್ ಸಿ ಕೇಳಿದ್ದೆ ಅವತ್ತು, ಗುರು ಪೌರ್ಣಮಿ ಎಲ್ಲ ಚಿಕನ್ ಎಲ್ಲ ತಿನ್ನಬಾರ್ದು ಅಂತ ಹೇಳಿದ್ದೆ. ಇದು ದೇವಸ್ಥಾನದಲ್ಲೂ ಬಿಟ್ಟಿಲ್ಲ, ಹಾಂ ದೇವಸ್ಥಾನದಲ್ಲೂ ಆಟ ಸಾಮಾನು ಬೇಕು ಅವ್ರಿಗೆ, ಅಲ್ಲಿ ಬೌನ್ಸಿಂಗ್ ಬಾಲ್ ತೊಗೊಂಡಿದ್ದಾರೆ. ಸೊ ಪಿಜ್ಜಾ ಮತ್ತು ಒಂದು ಕ್ಯಾಪ್ಸಿಕಮ್ ಪನ್ನೀರ್ ಪಿಜ್ಜಾ ಮತ್ತು ಗಾರ್ಲಿಕ್ ಬ್ರೆಡ್ ಸ್ಟಿಕ್ಸ್ ಸಾಕು, ಒಂದು 7 up ಸುಮ್ಮನೆ ಜ್ಯೂಸ್. ಅವನು ಪೆಪ್ಸಿ ಕೇಳ್ತಿದ್ದ, ಅದನ್ನು ಕೊಡಿಸಲ್ಲ ನಾನು ಪೆಪ್ಸಿ, ಅದಕ್ಕೆ 7 up ಕೊಡಿಸ್ತೇನೆ. ಸೊ ಮನೆಗೆ ಹೋಗಿ ಲೈಟಾಗಿ ರೈಸ್ ತಿನ್ನೋದು, ರೈಸ್ ಸಾಂಬಾರ್ ಸಾಂಬಾರ್ ಇದೆ, ಬೆಂಡೆಕಾಯಿ ಸಾಂಬಾರ್ ಮಾಡಿದ್ನಲ್ಲ ಅದೇ ಇದೆ. ಸೊ ಹೋಗ್ತಾ ಅಲ್ಲಿ ದೇವಸ್ಥಾನದಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ್ರು, ನಿಖಿತಾ ಪ್ರಿಯಾ ಅಂತ. ಸೊ ಅವರಿಬ್ರು ನನ್ನ ಸ್ಕೂಲ್ ಕ್ಲಾಸ್ಮೇಟ್ಸ್ ಅವರು, ಬಿಫೋರ್ 10th ಲಾಸ್ಟ್ 10th ಅಷ್ಟೇ ನಾನು ನೋಡಿದ್ದು, ಆಮೇಲೆ ಸಡನ್ ಆಗಿ ಸಿಕ್ಕಿದ್ರು, ಸಡನ್ ಶಾಕ್ ಆ್ಯಂಡ್ ಸರ್ಪ್ರೈಸ್ ಆಯಿತು. ಸೊ ಕಾಂಟ್ಯಾಕ್ಟ್ಸ್ ಎಲ್ಲ ಶೇರ್ ಮಾಡ್ಕೊಂಡ್ವಿ, ತುಂಬ ಖುಷಿ ಆಯಿತು. ಆಲ್ಮೋಸ್ಟ್ 10th ಅಂದರೆ 15 years, ಆಲ್ಮೋಸ್ಟ್ 17 years ಬ್ಯಾಕ್ ನೋಡಿದ್ದು ಅಷ್ಟೇ. ಆಮೇಲೆ ಸ್ಕೂಲ್ ಫ್ರೆಂಡ್ಸೇ ತುಂಬ ಇಷ್ಟ ಆಗ್ತಾರೆ ನನಗೆ, ಕಾಲೇಜ್ ಫ್ರೆಂಡ್ಸ್ ಇದಕ್ಕಿಂತ ಸ್ಕೂಲ್ ಫ್ರೆಂಡ್ಸೇ ತುಂಬ ಇಷ್ಟ ಆಗ್ತಾರೆ. ಸೊ ಕಾಂಟ್ಯಾಕ್ಟ್ಸ್ ಎಲ್ಲ ಶೇರ್ ಮಾಡಿದ್ವಿ, ತುಂಬ ಖುಷಿ ಆಯಿತು ಇಬ್ಬರು ಸಿಕ್ಕಿದ್ರು ಅಂತ. ಸೊ ಒಬ್ಬರು ಅದರಲ್ಲಿ ಒಬ್ಬರದ್ದು ಸ್ಕೂಲ್ ಇದೆ ಮಧುಗಿರಿಯಲ್ಲಿ, ಇನ್ನೊಬ್ಬರು ಕೆಲಸ ಮಾಡ್ತಿದ್ದಾರೆ. ಇಷ್ಟು ತಿನ್ಬಿಟ್ಟು ಮನೆಗೆ ಹೋಗ್ಬೇಕು. ಓಕೆ ಅದೇ ನೀವು ಪಿಜ್ಜಾ ದಿನ.